ಎಲ್ಲರಿಗೂ ನಮಸ್ಕಾರ. ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮರಗೆಣಸು ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ 1 ಕೆಜಿ ಮರಗೆಣಸು ತಗೊಂಡಿದ್ದೀನಿ. ಅದನ್ನು ಮೊದಲು ಹೀಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ನಂತರ ಇದರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ ನಂತರ ಇದನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಇದನ್ನು ಕಟ್ ಮಾಡ್ಕೋಬೇಕು. ನಂತರ ಇದು ಮುಳುಗುವಷ್ಟು ನೀರನ್ನು ಹಾಕಿ 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ 2 ವಿಷಲ್ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು. ಕುಕ್ಕರ್ಗೆ ಹಾಕಬಹುದು ಅಥವಾ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೋಬೋದು. 2 ವಿಷಲ್ ಆದ ತಕ್ಷಣ ಇದರ ವೆಯ್ಟನ್ನು ತೆಗೆದು ಬಿಸಿ ಇರುವಾಗಲೇ ಇದರ ನೀರನ್ನು ಬಸಿದಿಟ್ಕೋಬೇಕು. ನಂತರ ಒಂದು ಕಡಾಯಿ ಬಿಸಿ ಮಾಡಿ ಅದಕ್ಕೆ 5 ಟೀಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ 1 ಟೀಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಒಣಮೆಣಸು, 3 ಹಸಿಮೆಣಸು ಹಾಕಿ ಈರುಳ್ಳಿಯ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೋಬೇಕು. ಹೀಗೆ ಈರುಳ್ಳಿ ಕೆಂಪಗಾದ ನಂತರ ಅದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ನಂತರ ನಾವು ಬೇಯಿಸಿಟ್ಟಂತಹ ಮರಗೆಣಸನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಪೂರ್ತಿ ಮಿಕ್ಸ್ ಆದ ನಂತರ ಅದನ್ನು ಮುಚ್ಚಿ ಇಟ್ಟು 1-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅದರ ಮಸಾಲೆ ಎಲ್ಲ ಅದರಲ್ಲಿ ಚೆನ್ನಾಗಿ ಹಿಡಿಯತ್ತೆ. ನಂತರ ಅದನ್ನ ಇನ್ನೊಮ್ಮೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇದನ್ನು ಟೀ ಜೊತೆನೂ ಸರ್ವ್ ಮಾಡ್ಬೋದು, ಮೀನು ಸಾರಿನ ಜೊತೆನೂ ಸರ್ವ್ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.